ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದೆ, ದುರ್ಯೋಧನನ ಸೈನಿಕರು ಬಂದುಬಿಟ್ಟು ಎಲ್ಲ ಕಡೆ ಹುಡುಕಿದ್ವಿ, ನಮಗೆ ಪಾಂಡವರ ಸುಳಿವು ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಹಾಗೆ ಕೀಚಕನ ಸಾವಿನ ಬಗ್ಗೆ ಕೂಡ ಸೈನಿಕರು ಬಂದು ದುರ್ಯೋಧನನಿಗೆ ವಿಷಯವನ್ನು ತಲುಪಿಸ್ತಾರೆ. ಇದರಿಂದಾಗಿ ದುರ್ಯೋಧನ ಏನು ಆಲೋಚನೆ ಮಾಡ್ತಾನೆ ಅಂತ ಹೇಳಿದರೆ, ಕೀಚಕನ ಸಾವಿಗೆ ಭೀಮನೇ ಕಾರಣ ಇರ್ಬೋದು, ಹಾಗೆ ಪಾಂಡವರು ವಿರಾಟ ನಗರದಲ್ಲಂತೂ ಇರೋದು ಖಂಡಿತ. ಹಾಗಾಗಿ ನಾವೆಲ್ಲರೂ ವಿರಾಟ ನಗರಕ್ಕೆ ಆಕ್ರಮಣ ಮಾಡಿದರೆ ಖಂಡಿತವಾಗಿ ಅವ್ರನ್ನ ಪತ್ತೆ ಮಾಡ್ಬೋದು ಅಂತ ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಹೀಗೆ ಇದರ ಬಗ್ಗೆ ಚರ್ಚೆ ಮಾಡಿದಾಗ ಸುಶರ್ಮ ಅನ್ನುವಂಥ ಒಬ್ಬ ರಾಜ ಇರ್ತಾನೆ, ಅವನಿಗೂ ಕೂಡ ಇದು ಸರಿ ಅಂತ ಆಗತ್ತೆ. ಯಾಕಂದರೆ ಸುಶರ್ಮ ಅನ್ನುವನಿಗೆ ಪಾಂಡವರನ್ನು ಕಂಡ್ರೆ ಆಗೋದಿಲ್ಲ, ಹಾಗಾಗಿ ಪಾಂಡವರನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತಲೇ ಇರ್ತಾನೆ. ಹಾಗೆ ಅವನು ದುರ್ಯೋಧನನ ಜೊತೆ ಸೇರಿಕೊಂಡು ತಾನು ನಿಮ್ಮ ಜೊತೆ ಕೈಗೂಡಿಸ್ತೀನಿ, ಹಾಗೆ ಈ ಯುದ್ಧಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ದುರ್ಯೋಧನನಿಗೆ ಬಹಳಾ ಸಂತೋಷವಾಗತ್ತೆ. ಹಾಗೆ ಕರ್ಣನು ಕೂಡ ದುರ್ಯೋಧನನ ಜೊತೆಗೆ ಕೈಗೂಡಿಸ್ತಾನೆ. ಹಾಗೆ ದುರ್ಯೋಧನ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾವು ನಾಳೆನೇ ಈ ಯುದ್ಧಕ್ಕೆ ಎಲ್ಲ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡೋಣ, ಹಾಗೆ ಸುಶರ್ಮನು ದಕ್ಷಿಣ ದಿಕ್ಕಿನಿಂದ ವಿರಾಟ ನಗರವನ್ನು ಆಕ್ರಮಣ ಮಾಡಲಿ, ಹಾಗೆ ಅಲ್ಲಿರುವಂತಹ ಗೋವುಗಳನ್ನು ಕೂಡ ಅವನು ಬಂಧಿಸಲಿ, ಅದೇ ರೀತಿ ನಾವು ಉತ್ತರ ಕಡೆಯಿಂದಾಗಿ ನಾನು ಹಾಗೂ ಕರ್ಣನ ಸೈನ್ಯವು ಅಲ್ಲಿ ಹೋಗಿ ಆಕ್ರಮಣ ಮಾಡೋಣ ಅಂತ ಹೇಳ್ತಾನೆ. ಇದಕ್ಕೆ ಕರ್ಣನ ಸರಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಹಾಗೆ ಏನು ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಇದ್ದಕ್ಕಿದ್ದಂತೆ ವಿರಾಟ ನಗರದಲ್ಲಿ ಏನಾಗುತ್ತೆ ಅಂದರೆ ಆಕ್ರಮಣ ಆಗತ್ತೆ. ಹಾಗೆ ಅಲ್ಲಿರುವಂಥ ಎಲ್ಲ ಗೋವುಗಳನ್ನು ಈ ದುರ್ಯೋಧನನ ಕಡೆಯವರು ಬಂದು ಬಂಧಿಸ್ತಾರೆ. ಇದನ್ನು ಕಂಡು ಅಲ್ಲಿರುವಂಥ ಗೋಪಾಲಕರಿಗೆ ಬಹಳನೇ ಬೇಸರ ಆಗತ್ತೆ. ಎಲ್ಲರೂ ಓಡೋಡಿ ಬಂದು ವಿರಾಟ ನಗರದ ರಾಜನಾದ ವಿರಾಟನ ಮೊರೆ ಹೋಗ್ತಾರೆ. ವಿರಾಟ ರಾಜನಿಗೆ ಆಶ್ಚರ್ಯ ಆಗ್ತದೆ, ಯಾಕಂದರೆ ಇದ್ದಕ್ಕಿದ್ದಂತೆ ಇದು ಹೇಗೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ತಾನು ತನ್ನ ಸೈನ್ಯವನ್ನು ಬಲಿಷ್ಠಗೊಳಿಸಬೇಕು ಅಂತ ತನ್ನ ಸೈನ್ಯದ ಬಲಿಷ್ಠತೆಯ ಬಗ್ಗೆ ಚಿಂತೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾನೆ. ಹಾಗೆ ಸಿದ್ಧತೆಗಳನ್ನು ಮಾಡಿ ಈ ಯುದ್ಧಕ್ಕೆ ಸಜ್ಜಾಗಿ ನಿಲ್ತಾನೆ. ಹೀಗೆ ದುರ್ಯೋಧನ ಹಾಗೂ ಕರ್ಣನ ಸೈನ್ಯವು ಎಲ್ಲ ಸೈನ್ಯ ಬಂದುಬಿಟ್ಟು ವಿರಾಟ ನಗರವನ್ನು ಮುತ್ತಿಗೆ ಹಾಕತ್ತೆ ಅಂತ ಹೇಳ್ಬೋದು. ಹಾಗೆ ಸುಶರ್ಮನು ಕೂಡ ತನ್ನ ಸೈನ್ಯದೊಂದಿಗೆ ವಿರಾಟ ರಾಜನ ಜೊತೆ ಹೋರಾಟವನ್ನು ಮಾಡಲಿಕ್ಕೆ ಬರ್ತಾನೆ. ಹೀಗೆ ವಿರಾಟನು ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಯುಧಿಷ್ಠಿರನ ಏನು ಹೇಳ್ತಾನೆ ಅಂತ ಹೇಳಿದರೆ, ತಾನು ಈ ಯುದ್ಧದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತಾನೆ. ಹಾಗೆ ತನಗೆ ರಥಗಳಲ್ಲಿ ಕೂತು ಅಭ್ಯಾಸ ಇದೆ, ಹಾಗೆ ನಿನಗೆ ನಾನು ಒಳ್ಳೆಯ ಸಂದೇಶವನ್ನು ನೀಡುತ್ತಾ ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ನಾನು ಮುನ್ನುಗ್ಗಿಸ್ಬೋದು, ಹಾಗಾಗಿ ನಾನು ನಿನ್ನ ಜೊತೆ ಯುದ್ಧಕ್ಕೆ ಬರ್ತೀನಿ ಅಂತ ವಿರಾಟ ರಾಜನಿಗೆ ತಿಳಿಸ್ತಾನೆ. ಹಾಗೆ ನಿನ್ನ ಅರಮನೆಯಲ್ಲಿರುವಂತಹ ವಲಲನು ಕೂಡ ಒಬ್ಬ ಉತ್ತಮ ಯುದ್ಧವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ, ಅದೇ ರೀತಿ ಗೋಪಾಲಕನು ಹಾಗೆ ಅಶ್ವವನ್ನು ನೋಡ್ಕೊಳ್ತಿರುವಂತಹವನು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿ, ಹಾಗೆ ಇವರೆಲ್ಲರೂ ಬಲಿಷ್ಠರೇ, ಹಾಗಾಗಿ ನಾವು ನಾಲ್ವರು ಕೂಡ ನಿನ್ನ ಜೊತೆ ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ವಿರಾಟನಿಗೆ ಸಂತೋಷ ಆಗತ್ತೆ, ಸರಿ ಅಂತ ಹೇಳ್ತಾನೆ. ಹಾಗೆ ವಿರಾಟನ ಯುಧಿಷ್ಠಿರನಿಗೆ ಹೇಳ್ತಾನೆ ಏನು ಅಂದರೆ, ಕೀಚಕ ಇರ್ತಿದ್ದರೆ ನನಗೆ ಯಾವುದೇ ರೀತಿಯಾದಂತಹ ದುಃಖ ಆಗ್ತಿರಲಿಲ್ಲ, ಹಾಗೆ ಸೋಲನ್ನು ನಾನು ಕಾಣ್ತಿರಲಿಲ್ಲ, ಯಾಕಂದರೆ ಕೀಚಕ ಬಹಳ ಬಲಶಾಲಿಯಾಗಿದ್ದ, ಆದರೆ ಇವಾಗ ಅವನೇ ಇಲ್ಲ, ಹಾಗಾಗಿ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಬನ್ನಿ ಯುದ್ಧ ಮಾಡೋಣ ಅಂತ ಯುದ್ಧಕ್ಕೆ ಮುಂದಾಗ್ತಾರೆ. ಹೀಗೆ ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಸುಶರ್ಮನ ಸೇನೆಯು ಎಲ್ಲ ಸೋತು ಬಿಡತ್ತೆ, ಯಾಕಂದರೆ ಇಲ್ಲಿ 4 ಜನರು ಚೆನ್ನಾಗಿ ಯುದ್ಧವನ್ನು ಮಾಡ್ತಾರೆ. ಇದನ್ನು ನೋಡಿ ಸುಶರ್ಮನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಅಂದರೆ ವಿರಾಟನ ಸೈನ್ಯ ಇಷ್ಟೊಂದು ಬಲಿಷ್ಠವಾಗಿದೆಯಾ ಅಂತ ಅವನಿಗೆ ಆಶ್ಚರ್ಯ ಆಗತ್ತೆ. ಹೀಗೆ ಯುದ್ಧವನ್ನು ಮಾಡಿ ಆದ ನಂತರ ಸುಶರ್ಮ ಹಾಗೂ ವಿರಾಟನು ಮುಂದಾಗ್ತಾರೆ. ಹಾಗೆ ಅವರಿಬ್ಬರು ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಸುಶರ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ ವಿರಾಟ ರಾಜನನ್ನು ಸೋಲಿಸ್ಬಿಟ್ಟು ಅವನ್ನು ಬಂಧಿಸ್ತಾನೆ, ಹಾಗೆ ಅವನು ಕರ್ಕೊಂಡು ಹೋಗ್ತಾನೆ. ಇತ್ತ ಕಡೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂತ ಹೇಳಿದರೆ ಎಲ್ಲ ಸೈನಿಕರನ್ನು ಸೋಲಿಸ್ಬಿಟ್ಟು ಭೀಮನನ್ನು ವಿರಾಟನನ್ನು ಕರ್ಕೊಂಡು ಬರುವಂತೆ ಅವನನ್ನು ಕಳುಹಿಸಿಕೊಡ್ತಾನೆ. ಹಾಗೆ ತಾನು ಕೂಡ ನಿನ್ನ ಜೊತೆ ಬರ್ತೀನಿ ಆಮೇಲೆ ಅಂತ ಹೇಳ್ತಾನೆ. ಹೀಗೆ ಭೀಮನು ಸುಶರ್ಮನ ವಿರುದ್ಧ ಹೋರಾಟವನ್ನು ಮಾಡಿಬಿಟ್ಟು ವಿರಾಟ ರಾಜನನ್ನು ಅವನ ಕೈಯಿಂದ ಪಾರು ಮಾಡ್ತಾನೆ. ಹಾಗೆ ಎಲ್ಲರೂ ಸೇರಿ ಸುಶರ್ಮನನ್ನು ಬಂಧಿಸ್ತಾರೆ. ಹೀಗೆ ಬಂಧಿಸಿ ಅವರು ಯುಧಿಷ್ಠಿರನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಯುಧಿಷ್ಠಿರ ಏನು ಹೇಳ್ತಾನೆ ಅಂತ ಹೇಳಿದರೆ,
ಸುಶರ್ಮನನ್ನು ಇವಾಗ ಬಿಟ್ಟು ಬಿಡೋಣ ಅಂತ ಹೇಳಿ ಭೀಮನನ್ನು ಮನ ಒಪ್ಪಿಸ್ತಾನೆ. ಹಾಗೆ ಭೀಮನು ಸರಿ ಅಂತ ಸುಶರ್ಮನನ್ನು ಬಿಡ್ತಾನೆ. ಇತ್ತ ಕಡೆ ಸುಶರ್ಮನಿಗೆ ಬಹಳ ನಾಚಿಕೆ ಆಗುತ್ತೆ, ಯಾಕಂದರೆ ಯುದ್ಧದಲ್ಲಿ ಸೋತು ಬಂಧಿಸಲಿಕ್ಕೆ ಪಟ್ಟಿರ್ತಾನೆ. ಹಾಗಾಗಿ ಅವನು ನಾಚಿಕೆಯಿಂದ ಅಲ್ಲಿಂದ ಹೋಗಿಬಿಡ್ತಾನೆ. ಹೀಗೆ ವಿರಾಟನಿಗೆ ಮಾತ್ರ ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ತಮ್ಮಂತಹ ಕಷ್ಟ ಕಾಲದಲ್ಲಿ ಈ ನಾಲ್ವರಿಂದಾಗಿ ನಾನು ಇಂದು ಜಯವನ್ನು ಪಡೆದುಕೊಳ್ಳೋ ಹಾಗಾಯಿತು ಅಂತ ಹೇಳಿ ಅವನಿಗೆ ಬಹಳನೇ ಸಂತೋಷ ಆಗುತ್ತೆ. ಹಾಗೆ ಯುಧಿಷ್ಠಿರ ಹಾಗೆ ಅಲ್ಲಿರುವ ಅವರಿಗೆಲ್ಲರಿಗೂ ಅವನು ಅಪ್ಪುಗೆಯನ್ನು ನೀಡಿಬಿಟ್ಟು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗೆ ಯುಧಿಷ್ಠಿರ ಭೀಮ ಎಲ್ಲರೂ ತಮ್ಮ ಆಸ್ಥಾನಕ್ಕೆ ಹೋಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ದುರ್ಯೋಧನಿಗೆ ಗೊತ್ತಾಗ್ಬಿಡತ್ತಾ ಇವರು ಪಾಂಡವರೇ ಅಂತ, ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.